ಶ್ರೀರಾಮ ಸಮರ್ಥ ಶ್ರೀಸದ್ಗುರುಂ ನಿತ್ಯಮಹಂ ನಮಾಮಿ. ಮಾತಾರಾಮೋ ಮತ್ಪಿತಾ ರಾಮಚಂದ್ರ, ಸ್ವಾಮೀ ರಾಮೋ ಮತ್ಸಖ ರಾಮಚಂದ್ರ, ಸರ್ವಸ್ವಮ್ಮೇ ರಾಮಚಂದ್ರೋ ದಯಾಲುಹು, ನಾನ್ಯಂಜಾನೇ ನೈವ ಜಾನೇ ನ ಜಾನೇ. ದಕ್ಷಿಣೇ ಲಕ್ಷ್ಮಣೋ ಯಸ್ಯ ವಾಮೇತು ಜನಕಾತ್ಮಜ, ಪುರತೋ ಮಾರುತಿರ್ಯಸ್ಯ ತಂ ವಂದೇ ರಘುನಂದನಂ. ಮನೋಜವಂ ಮಾರುತತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ, ವಾತಾತ್ಮಜಂ ವಾನರಯೂಥಮುಖ್ಯಂ ಶ್ರೀರಾಮದೂತಂ ಶರಣಂ ಪ್ರಪದ್ಯೆ. ನಾಮ ಸಾಧನೆಗಾಗಿ ನೀ ಹುಟ್ಟಿ ಬಂದಿರುವೆ, ಶ್ರೀರಾಮನಾಮದಲ್ಲಿ ನೀ ವಾಸ ಮಾಡಿರುವೆ, ರಾಮನಾಮದ ಕೀರ್ತಿ ಹಾಡುತ್ತಲಿರುವೆ. ನಮಸ್ಕಾರ ಶ್ರೀ ಬ್ರಹ್ಮಚೈತನ್ಯ ಗುರುವೆ. ವಿದೇಹಾಪರಿ ಚಾಲೋ ನೀ ಪ್ರಪಂಚ, ಮುಮುಕ್ಷು ಜನಾಲಾಗಿ ಅಧ್ಯಾತ್ಮ ಚರ್ಚ, ಕರೋನಿ ಬಹುಲೋಕಜೆ ಮೇಳಭೀತಿ. ನಮಸ್ಕಾರ ತ್ಯಾ ಬ್ರಹ್ಮಚೈತನ್ಯ ಮೂರ್ತಿ. ಸದ್ಗುರುನಾಥ ಮಹಾರಾಜ್ ಕೀ ಜೈ. ಜೈ ಜೈ ರಘುವೀರ ಸಮರ್ಥ. ಸಮರ್ಥ ಸದ್ಗುರು ಶ್ರೀ ಬ್ರಹ್ಮಚೈತನ್ಯ ಮಹಾರಾಜರ ಪರಮ ಅನುಗ್ರಹದಿಂದ, ಸದ್ಗುರು ಶ್ರೀ ಬ್ರಹ್ಮಾನಂದ ಮಹಾರಾಜರ ಪರಮಾನುಗ್ರಹದಿಂದ ನಾವು ಸದ್ಗುರು ಶ್ರೀ ಬ್ರಹ್ಮಚೈತನ್ಯ ಮಹಾರಾಜರು ಭಗವಂತನ ನಾಮದ ಬಗ್ಗೆ ತಮ್ಮ ಜೀವನದುದ್ದಕ್ಕೂ ಹೇಳಿದ ದಿವ್ಯ ವಿಚಾರಗಳನ್ನು ಚಿಂತನೆ ಮಾಡಬೇಕೆಂಬ ಸದ್ಭಾವನೆಯಿಂದ ಈ ದಿವ್ಯ ವಿಚಾರ ಮಾಲಿಕೆಯನ್ನು ಪ್ರಾರಂಭ ಮಾಡಿರುತ್ತೇವೆ. ಆ ದಿವ್ಯ ವಿಚಾರ ಮಾಲಿಕೆಗಳಲ್ಲಿ ಇಂದು ದಿನಾಂಕ 8/6/2019 18ನೆಯ ದಿವ್ಯ ವಿಚಾರ ಮಾಲಿಕೆಯನ್ನು ಶ್ರವಣ ಮಾಡುತ್ತೇವೆ. ಈ ಒಂದು ಸತ್ಸಂಗದ ಸಂದರ್ಭದಲ್ಲಿ ಈ ಒಂದು ಮೂಲಕವಾಗಿ, ಈ ಮಾಧ್ಯಮದ ಮೂಲಕವಾಗಿ ನಾನು ಪ್ರಾರಂಭದಲ್ಲಿ ಎಲ್ಲ ಆಧ್ಯಾತ್ಮಿಕ ಜಿಜ್ಞಾಸುಗಳನ್ನು, ನಾಮ ಸಾಧಕರನ್ನು ಹಾಗೂ ಸದ್ಗುರುಗಳ ಅನನ್ಯವಾದ ಶಿಷ್ಯರ ಸಮುದಾಯವನ್ನು, ಭಕ್ತರನ್ನು, ಆಸ್ತಿಕರನ್ನು ಅತ್ಯಂತ ಹಾರ್ದಿಕವಾಗಿ ಸ್ವಾಗತಿಸುತ್ತೇನೆ. ಸದ್ಗುರು ಶ್ರೀ ಬ್ರಹ್ಮಚೈತನ್ಯ ಮಹಾರಾಜರು ಭಗವಂತನ ಸಂಕಲ್ಪಕ್ಕನುಸಾರವಾಗಿ ಇಸವಿ 1845 ಫೆಬ್ರವರಿ 19 ಮಾಘ ಶುಕ್ಲ ದ್ವಾದಶಿ ಸೋಮವಾರ ಬೆಳಿಗ್ಗೆ ಸೂರ್ಯೋದಯದ ಸಮಯಕ್ಕೆ ಶ್ರೀಕ್ಷೇತ್ರ ಗೋಂದಾವಲೆಯಲ್ಲಿ ಅವತರಿಸಿದರು. ಸತ್ಪುರುಷರ ಅವತಾರವು ಸಮಾಜದ ಕಲ್ಯಾಣಕ್ಕಾಗಿ, ಹಿತಕ್ಕಾಗಿ, ನಿಜವಾದ ಉತ್ಕರ್ಷಕ್ಕಾಗಿಯೇ ಆಗಿರುತ್ತದೆ. ಶ್ರೀ ಮಹಾರಾಜರು ಎಷ್ಟೋ ಬಾರಿ ಒಂದು ಮಾತನ್ನು ಹೇಳುತ್ತಿದ್ದರು, ಒಂದು ಸಮಾಜದಲ್ಲಿ ಒಂದು ಬಹಳ ದೊಡ್ಡದಾದ ಶಿಕ್ಷಣ ಸಂಸ್ಥೆ ನಿರ್ಮಾಣವಾಯಿತು ಅನ್ನುವುದರಿಂದ ಆ ಸಮಾಜದ ನಿಜವಾದ ಆಂತರಿಕವಾಗಿರುವ ಉತ್ಕರ್ಷವಾಗುತ್ತದೆ ಎಂದು ಹೇಳಲಿಕ್ಕಾಗುವುದಿಲ್ಲ. ಎಷ್ಟೇ ದೊಡ್ಡ ಶಿಕ್ಷಣ ಸಂಸ್ಥೆಗಳು ನಿರ್ಮಾಣವಾದರೂ ಸಮಾಜದಲ್ಲಿರುವ ಮನುಷ್ಯರ
ಜೀವನವನ್ನು ಕುರಿತು ಇರುವ ಪ್ರಶ್ನೆಗಳು, ಸಮಸ್ಯೆಗಳು, ಚಿಂತೆ, ಭಯ, ಕಾಳಜಿ, ಉದ್ವೇಗ, ಅಶಾಂತಿ, ಅಸಮಾಧಾನಗಳು ನಿವಾರಿಸಲಾಗುವುದಿಲ್ಲವೆಂಬುದು, ನಿವೃತ್ತವಾಗುವುದಿಲ್ಲವೆಂಬುದು ಸರ್ವರ ಅನುಭವವಾಗಿರುತ್ತದೆ. ಅದೇ ರೀತಿಯಾಗಿ ಒಂದು ಸಮಾಜದಲ್ಲಿ ಬಹಳ ದೊಡ್ಡದಾದ ಔದ್ಯೋಗಿಕ ಸಂಸ್ಥೆ ನಿರ್ಮಾಣವಾಯಿತೆನ್ನುವುದರಿಂದಲೂ ಸಮಾಜದಲ್ಲಿ ಸಹಸ್ರಾರು ಜನರಿಗೆ ಉದ್ಯೋಗ ಪ್ರಾಪ್ತವಾಗಬಹುದು, ಪರ್ಯಾಪ್ತವಾಗಿ ಸಂಬಳವೂ ಪ್ರಾಪ್ತವಾಗಬಹುದು, ಆದರೆ ಜೀವನದ ಪ್ರಶ್ನೆಗಳು ಬಗೆಹರಿಯುತ್ತವೆಂದು ಹೇಳಲಿಕ್ಕಾಗುವುದಿಲ್ಲ, ಆಗುವುದೇ ಇಲ್ಲ. ಅದೇ ರೀತಿಯಾಗಿ ಒಂದು ಸಮಾಜದಲ್ಲಿ ಬಹಳ ದೊಡ್ಡದಾದ ಆರೋಗ್ಯ ಸಂಸ್ಥೆಗಳು ನಿರ್ಮಾಣವಾದರೂ ಜೀವನದ ಪ್ರಶ್ನೆ ಬಗೆಹರಿಯುವುದಿಲ್ಲ. ಆದರೆ ಮನುಷ್ಯ ಸಮಾಜದ, ಮನುಷ್ಯ ಜೀವನದ ನಿಜವಾದ ಉತ್ಕರ್ಷವಾಗಲಿ ಅಥವಾ ಜೀವನದ ಎಲ್ಲ ಪ್ರಶ್ನೆಗಳು ನಿವಾರಣೆಯಾಗಿ, ಎಲ್ಲ ಸಮಸ್ಯೆಗಳು ದೂರವಾಗಿ, ಮನುಷ್ಯನ ಚಿಂತೆ, ಭಯ, ಕಾಳಜಿ, ಉದ್ವೇಗ, ಅಶಾಂತಿ, ಅಸಮಾಧಾನಗಳು ದೂರವಾಗಬೇಕಾದರೆ ಆ ಸಮಾಜಕ್ಕೆ ಒಬ್ಬ ಸತ್ಪುರುಷರು ಪ್ರಾಪ್ತವಾದರೆ ಮಾತ್ರ ಶಕ್ಯವಿದೆ ಎಂಬುದು ಶ್ರೀ ಮಹಾರಾಜರ ದೃಢವಾದ ಭಾವನೆಯಾಗಿತ್ತು. ಎಲ್ಲ ಸತ್ಪುರುಷರ ಭಾವನೆಯೂ ಇದೇ ರೀತಿಯಾಗಿರುತ್ತದೆ. ಅದರಂತೆ ಸಮಾಜದ ಭಾಗ್ಯವೇ ಉದಯವಾಯಿತು ಅನ್ನುವಂತೆ ಶ್ರೀ ಮಹಾರಾಜರ ಅವತಾರವಾಯಿತು, ಜನ್ಮವಾಯಿತು. ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಒಂದು ಬಹಳ ದೊಡ್ಡ ಕ್ರಾಂತಿಯಾಗುವ ಸೂರ್ಯೋದಯವಾಯಿತು. ನಿಜವಾಗಿಯೂ ನಾವೆಲ್ಲರೂ ಭಾಗ್ಯವಂತರು. ನಾವು ಅಂಥ ಸದ್ಗುರುಗಳನ್ನು ಪಡೆದದ್ದು ನಮ್ಮ ಜನ್ಮ ಜನ್ಮಾಂತರದ ಪುಣ್ಯ ವಿಶೇಷವೆನ್ನುವುದಕ್ಕಿಂತಲೂ ನಮ್ಮೆಲ್ಲರ ಮೇಲೆ ಭಗವಂತನ ಬಹಳ ದೊಡ್ಡದಾದ ಕೃಪೆ ಇರುತ್ತದೆಂದು ತಿಳಿಯಬೇಕು. ಏಕೆಂದರೆ ತುಳಸೀದಾಸರು ಒಂದು ಕಡೆಗೆ ಬಿನು ಹರಿ ಕೃಪ ಮಿಲಹಿ ನಹಿ ಸಂತ ಎಂದು ಹೇಳಿರುತ್ತಾರೆ. ನಮ್ಮ ಮೇಲೆ ನಿಜವಾಗಿಯೂ ಭಗವಂತನ ಕೃಪೆ ಇದ್ದರೆ ಮಾತ್ರ ನಮ್ಮ ಜೀವನದಲ್ಲಿ ಸತ್ಪುರುಷರು ಪ್ರಾಪ್ತರಾಗಬಲ್ಲರೆಂದು ಹೇಳಬೇಕು. ಅರ್ಥಾತ್ ಶ್ರೀ ಮಹಾರಾಜರ ಅವತಾರವಾಯಿತು, ಜನ್ಮವಾಯಿತು. ಗೋಂದಾವಲೆಯಲ್ಲಿ ಅವರ ಬಾಲ್ಯದ 8-10 ವರ್ಷಗಳು ಕಳೆದವು, ಆದರೆ ಉತ್ಕಟವಾದ ಆಧ್ಯಾತ್ಮಿಕ ಒಂದು ತಳಮಳವನ್ನು ಹೊಂದಿದ ಶ್ರೀ ಮಹಾರಾಜರು ಸಮಾಜದ ದುಃಖ, ಚಿಂತೆ, ಭಯ, ಅಜ್ಞಾನ, ಅವಿದ್ಯೆ ಇತ್ಯಾದಿಗಳನ್ನು ನೋಡಿ ಸುಮ್ಮನೆ ಹೇಗೆ ಕುಳಿತುಕೊಳ್ಳಲು ಶಕ್ಯ? ಆದ್ದರಿಂದ ಅವರು ಸಮಾಜದ ನಿಜವಾದ ಕಲ್ಯಾಣದ ದೃಷ್ಟಿಯಿಂದ, ಹಿತದ ದೃಷ್ಟಿಯಿಂದ, ಉತ್ಕರ್ಷದ ದೃಷ್ಟಿಯಿಂದ ಯಾವ ಒಂದು ಪರಿಸ್ಥಿತಿಯಲ್ಲಿ ತಾವು ಅವತಾರ ಮಾಡಿದ್ದರು ಅಂದರೆ ಪಾಶ್ಚಾತ್ಯ ಹಾಗೂ ಪೌರ್ವಾತ್ಯ ಸಂಸ್ಕೃತಿಗಳ ಸಂಧಿ ಕಾಲದಲ್ಲಿ, ಅದೇ ರೀತಿಯಾಗಿ ಪ್ರಾಚೀನ ಹಾಗೂ ಅರ್ವಾಚೀನ ಸಂಸ್ಕೃತಿಗಳ ಸಂಧಿ ಕಾಲದಲ್ಲಿ ಯಾವ ಅವತಾರ ಮಾಡಿದ್ದರು, ಆ ಸಂದರ್ಭಕ್ಕನುಸಾರವಾಗಿ ಅವರು ಸಮಾಜಕ್ಕಾಗಿ ಮಾಡಬೇಕಾದ ಕಾರ್ಯ ಬಹಳ ದೊಡ್ಡದಾಗಿತ್ತೆಂದು ಅವರು ಬೇಗನೆ ತಮ್ಮ ಮನಸ್ಸಿನಲ್ಲಿ ನಿರ್ಧಾರ ಮಾಡಿಕೊಂಡು ಅದಕ್ಕಾಗಿ ಸಮರ್ಥರಾದ ಸದ್ಗುರುಗಳ ಶೋಧ ಮಾಡಿ ಆ ಸದ್ಗುರುಗಳಿಗೆ ಶರಣು ಹೋಗಿ ಅವರ ಒಂದು ಅಖಂಡವಾದ ಸೇವೆ ಮಾಡಿ ಅವರ ಆಜ್ಞಾ ಪಾಲನೆ ಮಾಡಿ ಅವರ ಅನುಗ್ರಹಕ್ಕೆ ಪಾತ್ರರಾಗಿ ಅವರ ಅನುಗ್ರಹದ ಸಾಮರ್ಥ್ಯದಿಂದ ಸಮಾಜದಲ್ಲಿ ಮಾಡಬೇಕಾದ ಯಾವ ಕಾರ್ಯವನ್ನು ಯಾವ ಕಾರ್ಯವನ್ನು ಅವರಿಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ನಿರ್ವಹಿಸಬೇಕಾಗಿತ್ತು ಅದಕ್ಕಾಗಿ ಅವರು ಸಿದ್ಧರಾಗಿ, ಸನ್ನದ್ಧರಾಗಿ, ಸಮರ್ಥರಾಗಿ ಗೋಂದಾವಲೆಗೆ ಬಂದರು ಮತ್ತು ಗೋಂದಾವಲೆಯಲ್ಲಿ ಇದ್ದುಕೊಂಡು ಸಮಾಜದಲ್ಲಿ ಯಾವ ಪ್ರಾಪಂಚಿಕ ಜನರು, ಮಧ್ಯಮ ವರ್ಗದಲ್ಲಿರುವ ಪ್ರಾಪಂಚಿಕ ಜನರು ಭಗವಂತನ ಅರ್ಥಾತ್ ಪರಿಸ್ಥಿತಿಗನುಸಾರವಾಗಿ ಪಾಶ್ಚಿಮಾತ್ಯ ಹಾಗೂ ಅರ್ವಾಚೀನ ಸಂಸ್ಕೃತಿಗಳ ಒಂದು ಪ್ರಭಾವಕ್ಕೊಳಗಾಗಿ
ಸಮಾಜದಲ್ಲಿಯ ಸುಶಿಕ್ಷಿತರು ಅಶಿಕ್ಷಿತರು ಆ ಸಂಸ್ಕೃತಿಗಳ ಒಂದು ಬಿರುಗಾಳಿಗೆ ಅಥವಾ ಪ್ರವಾಹಕ್ಕೆ ಸಿಕ್ಕು ಪಚ್ಚಿ ಹೋಗುತ್ತಿರುವುದನ್ನು ನೋಡಿ ತಡೆದುಕೊಳ್ಳಲಾರದೆ ತಾವು ಮಾಡಬೇಕಾದ ಕಾರ್ಯದ ತಾವು ನಿರ್ವಹಿಸಬೇಕಾದ ಕಾರ್ಯದ ಸ್ವರೂಪವನ್ನು ನಿರ್ಧರಿಸಿಕೊಂಡು ಸಮಾಜದಲ್ಲಿಯ ಮಧ್ಯಮ ವರ್ಗದ ಪ್ರಾಪಂಚಿಕ ಜನರನ್ನು ಹತ್ತಿರ ಕರೆದುಕೊಂಡು ಅವರ ದೋಷ ದೌರ್ಬಲ್ಯಗಳನ್ನು ಅದೇ ರೀತಿಯಾಗಿ ಅವರ ಅನೇಕ ಪ್ರಕಾರವಾದ ವಿಕಾರಗಳನ್ನು ವಾಸನೆಗಳನ್ನು ಶಾಂತವಾಗಿ ಸಹನೆ ಮಾಡಿಕೊಂಡು ಅವರನ್ನು ಉತ್ಕಟವಾಗಿ ಪ್ರೇಮ ಮಾಡಿ ಅವರಿಗೆ ಕೇವಲ ಭಗವಂತನ ನಾಮಸ್ಮರಣೆ ಉಪಾಸನೆಗಳ ಮೂಲಕ ಜೀವನದಲ್ಲಿ ಹೇಗೆ ಪರಮಶಾಂತಿ ಪ್ರಾಪ್ತವಾಗುವುದೆಂಬುದನ್ನು ಕಲಿಸಲು ಪ್ರವೃತ್ತರಾದರು. ಅದಕ್ಕನುಸಾರವಾಗಿ ಅವರು ತಮ್ಮ ಜೀವನದುದ್ದಕ್ಕೂ ಪರಿಶ್ರಮಿಸಿದರು. ಅವರ ಜೀವನವೇ ಒಂದು ಅತ್ಯಂತ ನಮ್ಮ ಭಾರತೀಯ ಸಂಸ್ಕೃತಿಯ ಒಂದು ಆದರ್ಶವಾಗಿರುವಂಥದ್ದು. ನಮ್ಮ ಭಾರತೀಯ ಸಂಸ್ಕೃತಿಯೇ ಮೂರ್ತಿಮಂತವಾಗಿ ಅವರ ಒಂದು ಭಾವದಲ್ಲಿ ಅವರ ಒಂದು ಸ್ವರೂಪದಲ್ಲಿ ಜೀವನ ಬಾಳುತ್ತಿದೆಯೋ ಅನ್ನುವಂತಿತ್ತು. ಇಂಥ ಸದ್ಗುರುಗಳು ತಮ್ಮ ಜೀವನದುದ್ದಕ್ಕೂ ಕರ್ನಾಟಕ, ಮಹಾರಾಷ್ಟ್ರ, ಮಧ್ಯಪ್ರದೇಶ, ಉತ್ತರ ಪ್ರದೇಶ ಮುಂತಾದ ಪ್ರಾಂತಗಳಲ್ಲಿ ಅವಿಶ್ರಾಂತವಾಗಿ ಸಂಚಾರ ಮಾಡಿ ಅನೇಕ ಕಡೆಗೆ ರಾಮ ಮಂದಿರಗಳನ್ನು ಸ್ಥಾಪಿಸಿ ಜನರಲ್ಲಿ ಭಗವಂತನ ಭಕ್ತಿಯನ್ನು ಬೆಳೆಸಿ ನಾಮಸ್ಮರಣೆಯ ನಿಷ್ಠೆಯನ್ನು ಬೆಳೆಸಿ ಸಹಸ್ರಾರು ಜನರನ್ನು ಭಗವಂತನ ನಾಮಸ್ಮರಣೆಗೆ ತೊಡಗಿಸಿ ಲಕ್ಷಾವಧಿ ಜನರಿಗೆ ಭಗವಂತನ ನಾಮದ ಉಪದೇಶ ಕೊಟ್ಟು ಜನರಿಗೆ ಸಗುಣೋಪಾಸನೆಯ ಮಹತ್ವವನ್ನು ಹೇಳಿ ಅನ್ನದಾನದ ಮಹತ್ವವನ್ನು ಹೇಳಿ ಅರ್ಥಾತ್ ಜನರನ್ನು ನಮ್ಮ ಯಾವ ಪಾಶ್ಚಾತ್ಯ ಸಂಸ್ಕೃತಿಯ ಪ್ರಭಾವಕ್ಕೆ ಒಳಗಾದ ವಿಶೇಷತಃ ತರುಣ ತರುಣಿಯರು ಅದೇ ರೀತಿಯಾಗಿ ಆಬಾಲ ವೃದ್ಧ ಸ್ತ್ರೀ ಪುರುಷರು ಇವರೆಲ್ಲರೂ ಪಾಶ್ಚಿಮಾತ್ಯ ಸಂಸ್ಕೃತಿಯ ಪ್ರಭಾವಕ್ಕೆ ಒಳಗಾಗಿ ಅವರಂತೆಯೇ ವೇಷಭೂಷಣ ಅವರಂತೆಯೇ ನಡೆನುಡಿ ಇತ್ಯಾದಿಗಳಿಗೆ ಮಾರು ಹೋಗುತ್ತಿರುವುದನ್ನು ನೋಡಿ ಮಹಾರಾಜರು ಅತ್ಯಂತ ಕಳಕಳಿಯಿಂದ ಅಂಥವರನ್ನು ತಮ್ಮ ಹತ್ತಿರ ಕರೆದುಕೊಂಡು ನಾಮಸ್ಮರಣೆಗೆ ಹಚ್ಚಿದರು. ಈ ರೀತಿಯಾಗಿ ಅವರು ತಮ್ಮ ಜೀವನದ 68 ವರ್ಷಗಳನ್ನು ನಿರಂತರವಾಗಿ ಸಮಾಜದಲ್ಲಿ ಪರಮಾರ್ಥದ ಒಂದು ಪಾಠವನ್ನು ಕಲಿಸುವುದರಲ್ಲಿ ಪರಮಾರ್ಥದ ಶಿಕ್ಷಣವನ್ನು ಕೊಡುವುದರಲ್ಲಿ ನಿರಂತರವಾಗಿ ತೊಡಗಿದವರಾಗಿ ತಮ್ಮ ಜೀವನದ ಕೊನೆ ಪ್ರತಿಯೊಂದು ಕ್ಷಣವನ್ನು ಅವರು ಕೇವಲ ಈ ಕಾರ್ಯಕ್ಕಾಗಿಯೇ ತೊಡಗಿಸಿದರೆಂಬುದರಲ್ಲಿ ಸಂಶಯವಿಲ್ಲ. ಅವರ ಜೀವನದಲ್ಲಿ ನಡೆದ ಪ್ರತಿಯೊಂದು ಘಟನೆಯಲ್ಲಿ ಪರಮಾರ್ಥ, ಅಧ್ಯಾತ್ಮ, ತತ್ವಜ್ಞಾನ, ಭಕ್ತಿ, ನಾಮಸ್ಮರಣೆ ಇತ್ಯಾದಿಗಳು ತುಂಬಿ ತುಳುಕುತ್ತಿದ್ದುದನ್ನು ನಾವು ನೋಡುತ್ತೇವೆ. ಅವರ ಚರಿತ್ರೆಯನ್ನು ಓದಿದರೆ ಒಂದೊಂದು ಪ್ರಸಂಗವು ಎಷ್ಟು ಲೋಕ ವಿಲಕ್ಷಣವಾಗಿರುತ್ತದೆಂಬುದು ನಮ್ಮ ಕಲ್ಪನೆಗೆ ಬರುತ್ತದೆ. ಅದೇ ರೀತಿಯಾಗಿ ಅವರು ನಾವು ಕಳೆದ ದಿವ್ಯ ವಿಚಾರ ಮಾಲಿಕೆಯ ಸಂದರ್ಭದಲ್ಲಿ ಅವರ ಪಂಢರಪುರದ ವಾಸ್ತವ್ಯವನ್ನು ಕುರಿತು ನಾವು ಸತ್ಸಂಗದಲ್ಲಿ ಅರ್ಥಾತ್ ಶ್ರವಣ ಮಾಡಿದೆವು, ಮಾಡುತ್ತಲಿರುವೆವು, ಪ್ರಾರಂಭ ಮಾಡಿರುವೆವು. ಇದೇ ರೀತಿಯಾಗಿ ನಾನು ಒಂದೊಂದು ಅವರ ಜೀವನದಲ್ಲಿಯ ಪ್ರಸಂಗವನ್ನು ತೆಗೆದುಕೊಂಡು ಅರ್ಥಾತ್ ಅದನ್ನೇ ಮುಖ್ಯವಾಗಿಟ್ಟುಕೊಂಡು ನಾವೆಲ್ಲರೂ ಅರ್ಥಾತ್ ಶ್ರೀ ಮಹಾರಾಜರ ಆ ಪ್ರಸಂಗಗಳಲ್ಲಿಯ ಉದಾಹರಣೆಗೆ ತಾಯಿಯನ್ನು ಕರೆದುಕೊಂಡು ಕಾಶಿ ಯಾತ್ರೆಗೆ ಹೋದ ಪ್ರಸಂಗ, ಅದೇ ರೀತಿಯಾಗಿ ಸದ್ಗುರು ಶೋಧ ಮಾಡಲು ಹೋದ ಪ್ರಸಂಗ, ಈ ರೀತಿಯಾಗಿ ಒಂದೊಂದು ಪ್ರಸಂಗಗಳನ್ನು ನಾವು ನಮ್ಮ ಮುಂದೆ ಇಟ್ಟುಕೊಂಡು ಆ ಪ್ರಸಂಗದ ದಿವ್ಯವಾದ ಭಾವಗಳನ್ನು, ವಿಚಾರಗಳನ್ನು, ಅದರಲ್ಲಿ ಅವರು ಹೇಳಿದ ಉಪದೇಶಗಳನ್ನು ಶ್ರವಣ ಮಾಡುತ್ತಾ ನಾವು ಚಿಂತನೆ ಮಾಡಬೇಕೆಂಬುದೇ ಈ ದಿವ್ಯ ವಿಚಾರ ಮಾಲಿಕೆಗಳ ಮುಖ್ಯವಾದ ವಿಷಯವಾಗಿರುತ್ತದೆ. ಅದಕ್ಕನುಸಾರವಾಗಿ ನಾವು ಕಳೆದ ಅರ್ಥಾತ್ ಏನು ಅಂದರೆ ದಿವ್ಯ ವಿಚಾರ ಮಾಲಿಕೆಯಲ್ಲಿ ಪಂಢರಪುರದಲ್ಲಿಯ ವಾಸ್ತವ್ಯದ ಬಗ್ಗೆ ನಾವು ಪ್ರಾರಂಭ ಮಾಡಿರುತ್ತೇವೆ. ಅದರಲ್ಲಿ ಇಂದು ನಾವು ಒಂದು ಅತ್ಯಂತ ಮಹತ್ವದ ಪಂಢರಪುರದಲ್ಲಿ ಅರ್ಥಾತ್ ಶ್ರೀ ಮಹಾರಾಜರ ಜೀವನದಲ್ಲಿಯೇ ಒಂದು ಅತ್ಯಂತ ಮಹತ್ವದ ಸಂದರ್ಭವನ್ನು ನಾವು ಇಂದಿನಿಂದ ಕೆಲವು ವಿಚಾರ ಮಾಲಿಕೆಗಳಲ್ಲಿ ಶ್ರವಣ ಮಾಡೋಣವೆಂಬ ಭಾವನೆಯಿಂದ ನಾನು ಇಂದು ಆ ವಿಚಾರ ಮಾಲಿಕೆಯನ್ನು ಪ್ರಾರಂಭ ಮಾಡುತ್ತೇನೆ. ಅದರ ಮುಖ್ಯವಾದ ಸ್ವರೂಪವೇನೆಂದರೆ
ರೂಪಶ್ರೇಷ್ಠವೋ ಅಥವಾ ನಾಮಶ್ರೇಷ್ಠವೋ ಎಂಬುದು. ಶ್ರೀ ಮಹಾರಾಜರು ಯಾವ ನಾಮಕ್ಕಾಗಿ ಅವತರಿಸಿ ಬಂದರು, ಯಾವ ನಾಮದಲ್ಲಿ ಅವರು ನಿರಂತರವಾಗಿ ಅಖಂಡವಾಗಿ ವಾಸ ಮಾಡಿದ್ದರು, ಯಾವ ನಾಮದ ಕೀರ್ತಿಯನ್ನು ಹಗಲಿರುಳು ಹಾಡುತ್ತಿದ್ದರು, ಯಾವ ನಾಮಕ್ಕಾಗಿಯೇ ಸುತ್ತಲಿನ ಸಮಾಜದಿಂದ ಆಗುವ ಅನೇಕ ಆಘಾತಗಳನ್ನು ಶಾಂತವಾಗಿ ಸಹನೆ ಮಾಡಿಕೊಂಡರು, ಯಾವ ನಾಮದ ಪ್ರಸಾರವನ್ನೇ ತಮ್ಮ ಜೀವನದ ಮುಖ್ಯ ಧ್ಯೇಯವನ್ನಾಗಿಟ್ಟುಕೊಂಡಿದ್ದರು, ಆ ನಾಮದ ಶ್ರೇಷ್ಠತೆಯನ್ನು ಕುರಿತು ಸಮಾಜದ ಮುಂದೆ ಅರ್ಥಾತ್ ಏನು ಸುಸಂಸ್ಕೃತರ ಮುಂದೆ, ಸುಶಿಕ್ಷಿತರ ಮುಂದೆ, ಅದೇ ರೀತಿಯಾಗಿ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಅನೇಕ ಪ್ರಕಾರದಿಂದ ಪರಿಶ್ರಮ ಪಟ್ಟವರ ಮುಂದೆ, ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರ ಮುಂದೆ, ಅರ್ಥಾತ್ ಆ ವಿಷಯವನ್ನು ಪ್ರತಿಪಾದನೆ ಮಾಡುವ ಸಂದರ್ಭ ಒದಗಿ ಬಂದಾಗ ಶ್ರೀ ಮಹಾರಾಜರು ಎಷ್ಟೊಂದು ತೇಜಸ್ವಿಯಾಗಿ, ಎಷ್ಟೊಂದು ಆತ್ಮವಿಶ್ವಾಸದಿಂದ, ಎಷ್ಟೊಂದು ಅನುಭವ ಸಿದ್ಧವಾಗಿ, ಎಷ್ಟೊಂದು ಶಾಸ್ತ್ರ ಶುದ್ಧವಾಗಿ, ಎಷ್ಟೊಂದು ತರ್ಕಸಿದ್ಧವಾಗಿ ಪ್ರತಿಪಾದನೆ ಮಾಡಿದರೆಂಬುದನ್ನು ನಾವು ಈ ಒಂದು ಸಂವಾದದಲ್ಲಿ ಶ್ರವಣ ಮಾಡುತ್ತೇವೆ. ಆದ್ದರಿಂದ ಈ ಮಹತ್ವದ ಸಂವಾದವು ಪಂಢರಪುರದಲ್ಲಿ ಅವರ ಆಯುಷ್ಯದ ಕೊನೆಯ ಸಂದರ್ಭದಲ್ಲಿ ನಡೆದಿರುವಂಥದ್ದು. ಅದನ್ನು ನಾವು ಈಗ ಈ ಕ್ಷಣದಿಂದಲೇ ಶ್ರವಣ ಮಾಡೋಣ, ಮತ್ತು ಇದು ಮುಗಿಯುವವರೆಗೆ ನಾವು ಇದನ್ನು ಶ್ರವಣ ಮಾಡುತ್ತಾ ಹೋಗೋಣ. ಆದ್ದರಿಂದ ನಾನು ಅದನ್ನು ಆ ಸಂದರ್ಭವನ್ನು ನಾನು ಓದುತ್ತೇನೆ. ತಾವೆಲ್ಲರೂ ಅದನ್ನು ಲಕ್ಷ್ಯಗೊಟ್ಟು ಶ್ರವಣ ಮಾಡಬೇಕಾಗಿ ವಿನಂತಿ. ರೂಪಶ್ರೇಷ್ಠವೋ ಅಥವಾ ನಾಮಶ್ರೇಷ್ಠವೋ, ಭಗವಂತನ ನಾಮ ಮತ್ತು ರೂಪ ಇವೆರಡೂ ನಿಜವಾಗಿಯೂ ಭಗವಂತನ ಉಪಾಧಿಗಳೇ. ಅಸ್ಥಿ ಭಾತಿ ಪ್ರಿಯಂ ಚೈತತ್ ನಾಮರೂಪೇತಿ ಪಂಚಕಂ ಆದ್ಯತೃತಂ ಬ್ರಹ್ಮರೂಪಂ ತಥೋ ಮಾಯಾ ಪ್ರವರ್ತತೆ ಅನ್ನುವ ಹಾಗೆ ನಾಮ ಮತ್ತು ರೂಪ ಇವೆರಡೂ ಉಪಾಧಿಗಳಾಗಿದ್ದರೂ ರೂಪಕ್ಕಿಂತಲೂ ನಾಮವು ಎಷ್ಟು ಆ ಪರಮಾತ್ಮ ಸ್ವರೂಪಕ್ಕೆ ಸಮೀಪವಾದದ್ದು, ನಿಕಟವಾದದ್ದು, ಅದೇ ರೀತಿಯಾಗಿ ನಿರುಪಾಧಿಕವಾದದ್ದು, ಅದೇ ರೀತಿಯಾಗಿ ಭಗವಂತನಷ್ಟೇ ವ್ಯಾಪಕವಾಗಿರುವಂಥದ್ದು, ಭಗವಂತನಷ್ಟೇ ಚಿರಂತನವಾಗಿರುವಂಥದ್ದು, ಭಗವಂತನಷ್ಟೇ ಅರ್ಥಾತ್ ದಿವ್ಯವಾಗಿರುವಂಥದ್ದೆಂಬುದನ್ನು ಪ್ರತಿಪಾದನೆ ಮಾಡುವುದೇ ಶ್ರೀ ಮಹಾರಾಜರ ಈ ಒಂದು ಸಂದರ್ಭದ ಈ ಒಂದು ಸಂವಾದದ ಮುಖ್ಯವಾದ ತಾತ್ಪರ್ಯವಾಗಿರುತ್ತದೆ. ರೂಪವು ಸ್ಥೂಲವಾಗಿರುವುದು, ನಾಮವು ಸೂಕ್ಷ್ಮವಾಗಿರುವುದು, ರೂಪವು ಏಕದೇಶೀಯವಾಗಿರುವುದು, ನಾಮವು ಸರ್ವದೇಶೀಯವಾಗಿರುವುದು, ರೂಪವು ವಿಕಾರ ಹೊಂದುವಂಥದ್ದಾಗಿರುವುದು, ನಾಮವು ನಿರ್ವಿಕಾರವಾಗಿರುವುದು, ರೂಪವು ವಚನೀಯವಾಗಿರುವಂಥದ್ದು, ನಾಮವು ಅನಿರ್ವಚನೀಯವಾಗಿರುವಂಥದ್ದು, ರೂಪವು ಪರಬ್ರಹ್ಮ ಸ್ವರೂಪಕ್ಕಿಂತ ಬಹಳ ದೂರವಿರುವಂಥದ್ದು, ನಾಮವು ಅತ್ಯಂತ ಸಮೀಪವಾಗಿರುವಂಥದ್ದೆಂಬುದನ್ನೇ ಮಹಾರಾಜರು ಮುಖ್ಯವಾಗಿ ಇದರಲ್ಲಿ ಪ್ರತಿಪಾದಿಸಿರುತ್ತಾರೆ. ಉಪನಿಷತ್ತುಗಳಲ್ಲಿ ಹೇಳುವಂತೆ ಆತ್ಮನ ಆಕಾಶ ಸಂಭೂತ, ಪರಮಾತ್ಮ ಸ್ವರೂಪದ ಮೊದಲನೇ ಆವಿರ್ಭಾವವೆಂದರೆ ಆಕಾಶವಾಗಿರುತ್ತದೆ. ಆ ಆಕಾಶದ ಗುಣವೆಂದರೆ ಶಬ್ದವಾಗಿರುತ್ತದೆ. ಆ ಆಕಾಶದಲ್ಲಿಯ ಶಬ್ದವೊಂದನ್ನು ತೆಗೆದರೆ ಆ ಆಕಾಶವು ಪರಮಾತ್ಮ ಸ್ವರೂಪವೇ ಆಗುತ್ತದೆ. ಆಕಾಶದ ಮುಖ್ಯ ಲಕ್ಷಣವೆಂದರೆ ನಾಮ, ಅಂದರೆ ಶಬ್ದವಾಗಿರುತ್ತದೆ. ಆಕಾಶದಿಂದ ವಾಯು ನಿರ್ಮಾಣವಾಯಿತು. ಆಕಾಶಾದ ವಾಯು, ವಾಯುವಿನ ಅರ್ಥಾತ್ ಮುಖ್ಯ ಲಕ್ಷಣವೆಂದರೆ ವಾಯುವಿನಲ್ಲಿ ಎರಡು ಲಕ್ಷಣಗಳಿರುತ್ತವೆ, ಒಂದು ಶಬ್ದ, ಇನ್ನೊಂದು ಸ್ಪರ್ಶ. ಅದೇ ರೀತಿಯಾಗಿ ಅದು ಇನ್ನು ಆಕಾಶಕ್ಕಿಂತಲೂ ಕೆಳಗಿನ ಮೆಟ್ಟಲಿನಲ್ಲಿರುವಂಥದ್ದು. ಆಮೇಲೆ ಬರುವಂಥದ್ದು ವಾಯೋರಗ್ನಿ, ವಾಯುವಿನಿಂದ ಅಗ್ನಿ ಪ್ರಕಟವಾಯಿತು. ಅಗ್ನಿಯಲ್ಲಿ ಮೂರು ಗುಣಗಳಿರುತ್ತವೆ. ಮೊದಲನೇದಾಗಿ ಶಬ್ದ, ಎರಡನೇದಾಗಿ ಸ್ಪರ್ಶ, ಮೂರನೇದಾಗಿ ರೂಪ. ರೂಪವು ಅಗ್ನಿಯ ಆವಿರ್ಭಾವವಾದ ಮೇಲೆ ಪ್ರಕಟವಾಗಿರುವ ತತ್ವವಾಗಿರುವುದರಿಂದ ನಾಮಕ್ಕಿಂತಲೂ ಎರಡು ಮೆಟ್ಟಲು ಕೆಳಗೆ ಇರುವಂಥದ್ದಾಗಿರುವುದರಿಂದ ಭಗವಂತನಿಂದ ಅಷ್ಟೇ. ಅದು ಏನಾಗಿರುತ್ತದೆ ಎಂದರೆ ಭಗವಂತನ ಅತ್ಯಂತ ಅರ್ಥಾತ್ ಏನು ಅಂದರೆ ನಿಕಟವರ್ತಿಯಾದ ನಾಮಕ್ಕಿಂತಲೂ ಸ್ವಲ್ಪ ದೂರದಲ್ಲಿರುವಂಥ ಉಪಾಧಿಯಾಗಿರುವುದರಿಂದ ನಾಮವು ರೂಪಕ್ಕಿಂತಲೂ ಶ್ರೇಷ್ಠವಾದದ್ದೆಂಬುದೇ ವೇದಾಂತದ ನಿರ್ಣಯವೂ ಕೂಡ ಆಗಿರುತ್ತದೆ. ಆದರೆ ಶ್ರೀ ಮಹಾರಾಜರು ಅದನ್ನು ಸಾಮಾನ್ಯ ಪದ್ಧತಿಯಲ್ಲಿ
ಸಾಮಾನ್ಯ ಜನರಿಗೂ ತಿಳಿಯುವಂತೆ ಪ್ರತಿಪಾದನೆ ಮಾಡಿದ್ದನ್ನು ನೋಡಿದರೆ ಅತ್ಯಂತ ಕಠಿಣವಾದ ವೇದಾಂತವನ್ನು, ತತ್ವಜ್ಞಾನವನ್ನು, ಅಧ್ಯಾತ್ಮವನ್ನು ಸುಲಭವಾದ ಭಾಷೆಯಲ್ಲಿ ಅವರು ಹೇಳಿರುವುದನ್ನು ನೋಡಿದರೆ ನಿಜವಾಗಿಯೂ ಆಶ್ಚರ್ಯವೆನಿಸುತ್ತದೆ. ನಾವು ಅದನ್ನು ಶ್ರವಣ ಮಾಡೋಣ. ತುಕಾರಾಂ ಬುವಾ ವಲ್ಭನಕರ್ ಎಂಬ ಒಬ್ಬ ಮಠಪತಿ ಪಂಢರಪುರಕ್ಕೆ ಮೇಲಿಂದ ಮೇಲೆ ಬರುತ್ತಿದ್ದರು. ವೇದಾಂತ ಶಾಸ್ತ್ರದಲ್ಲಿ ನಿಷ್ಣಾತರಾಗಿದ್ದು ಅವರ ಉಪಾಸನೆ ಕೂಡ ಅತ್ಯಂತ ಶಿಸ್ತಿನದಾಗಿತ್ತು. ಮಥುರಾ ಬೃಂದಾವನದ ಕಡೆಯ ಒಬ್ಬ ದೊಡ್ಡ ಸನ್ಯಾಸಿಗಳು ಅವರ ಗುರುಗಳಾಗಿದ್ದರು. ಅವರು ತುಕಾರಾಂ ಬುವಾರಿಗೆ ಬಾಲಕೃಷ್ಣನ ಉಪಾಸನೆ ಕೊಟ್ಟಿದ್ದರು. ಬಹಳಷ್ಟು ಜನರು ತುಕಾರಾಂ ಬುವಾರನ್ನು ಗುರು ಎಂದು ತಿಳಿದಿದ್ದರು. ನಿಜವಾಗಿಯೂ ಅವರೂ ಕೂಡ ಬಹಳ ದೊಡ್ಡ ಸಾಧಕರಾಗಿದ್ದು, ಸಾಧನೆಯಲ್ಲಿ ಪ್ರಾಮಾಣಿಕವಾಗಿ ತತ್ಪರರಾಗಿದ್ದು, ಅನೇಕರಿಗೆ ಅಧ್ಯಾತ್ಮದ ಉಪದೇಶ ಮಾಡತಕ್ಕಂಥವರಾಗಿದ್ದು ಆಗಿದ್ದರೂ ಅವರು ಮುಖ್ಯವಾಗಿ ನಾಮಕ್ಕಿಂತಲೂ ರೂಪಶ್ರೇಷ್ಠವೆಂಬುದನ್ನೇ ಪ್ರತಿಪಾದನೆ ಮಾಡುವಂಥವರಾಗಿದ್ದರು. ವೇದಾಂತ ಶಾಸ್ತ್ರವನ್ನು ಉತ್ತಮವಾಗಿ ತಿಳಿದಿದ್ದರಿಂದ ಅವರ ಕೀರ್ತನ ಅಥವಾ ಪ್ರವಚನಗಳು ಅತ್ಯಂತ ಪ್ರಭಾವ ಬೀರುತ್ತಿದ್ದವು. ಅವರು ಬಹಳಷ್ಟು ಅಧ್ಯಯನ ಮಾಡಿದವರಾಗಿದ್ದರು ವೇದಾಂತವನ್ನು. ಆದ್ದರಿಂದ ಅವರ ಕೀರ್ತನವಾಗಲಿ ಪ್ರವಚನವಾಗಲಿ ವೇದಾಂತ ಶಾಸ್ತ್ರಗಳಿಂದ, ಅಧ್ಯಾತ್ಮ ಶಾಸ್ತ್ರಗಳಿಂದ ಪ್ರತಿಪಾದಿತವಾಗಿರುವುದರಿಂದಾಗಿ ಅವೆಲ್ಲವೂ ಅತ್ಯಂತ ಪ್ರಭಾವಿತವಾಗಿರುತ್ತಿದ್ದವು. ಜ್ಞಾನೇಶ್ವರಿ ಹೇಳುವುದರಲ್ಲಂತೂ ಅವರದು ಎತ್ತಿದ ಕೈಯಾಗಿತ್ತು. ಜ್ಞಾನೇಶ್ವರಿಯನ್ನು ಅವರು ಅತ್ಯಂತ ಉತ್ಕೃಷ್ಟವಾಗಿ ಪ್ರತಿಪಾದನೆ ಮಾಡುತ್ತಿದ್ದರು. ಆದರೆ ಅವರಲ್ಲಿ ಒಂದು ವೈಶಿಷ್ಟ್ಯವಿತ್ತು. ಅದೇನೆಂದರೆ ಅವರು ಭಗವಂತನ ನಾಮಕ್ಕಿಂತಲೂ ಭಗವಂತನ ರೂಪವು ಶ್ರೇಷ್ಠವಿರುತ್ತದೆ ಎಂದು ಅತ್ಯಂತ ಅಟ್ಟಹಾಸದಿಂದ ಪ್ರತಿಪಾದನೆ ಮಾಡುತ್ತಿದ್ದರು. ಅರ್ಥಾತ್ ಎಲ್ಲಿಯವರೆಗೆ ಮನುಷ್ಯನಿಗೆ ಅಥವಾ ಸತ್ಪುರುಷರಿಗೆ, ಯಾವುದೇ ಸತ್ಪುರುಷರಿಗೆ ಆತ್ಮಜ್ಞಾನವಾಗುವುದಿಲ್ಲವೋ ಅಲ್ಲಿಯವರೆಗೆ ಯಾವುದೇ ಒಂದು ವಿಷಯದಲ್ಲಿ ಅಥವಾ ಪರಮಾತ್ಮನ ವಿಷಯದಲ್ಲಿ, ಅರ್ಥಾತ್ ಏನು ಅಂದರೆ ನಿಶ್ಚಿತವಾದ ಒಂದು ಅನುಭವ, ಜ್ಞಾನ ಅಥವಾ ಅದರ ಬಗ್ಗೆ ಇರುವ ಒಂದು, ಅರ್ಥಾತ್ ಏನು ಅಂದರೆ ಗಾಢವಾದ ತಿಳುವಳಿಕೆ ನಿರ್ಮಾಣವಾಗುವುದು ಅತ್ಯಂತ ಕಠಿಣವಾಗಿರುತ್ತದೆ. ಕೇವಲ ಶಾಸ್ತ್ರಗಳನ್ನು ಅಧ್ಯಯನ ಮಾಡುವ ಮಾತ್ರದಿಂದಲೇ ಭಗವಂತನ ನಿಜವಾದ ಸ್ವರೂಪ ಜ್ಞಾನವಾಗುವುದೆಂದು ಹೇಳಲಿಕ್ಕಾಗುವುದಿಲ್ಲ. ಆದ್ದರಿಂದ ಅವರು ಅರ್ಥಾತ್ ನಾಮದ ನಿಜವಾದ ಸ್ವರೂಪವೇನೆಂಬುದು ಅವರ ಅನುಭವಕ್ಕೆ ಬಂದಿರದೇ ಇದ್ದದ್ದರಿಂದ, ರೂಪದ ನಿಜವಾದ ಸ್ವರೂಪವೇನೆಂಬುದು ಅವರ ಅನುಭವಕ್ಕೆ ಬಂದಿರದಿದ್ದರಿಂದ ಅವರು ನಾಮಕ್ಕಿಂತಲೂ ರೂಪಶ್ರೇಷ್ಠವಿರುತ್ತದೆ ಎಂದು ಪ್ರತಿಪಾದನೆ ಮಾಡುತ್ತಿದ್ದರು. ಶ್ರೀ ಮಹಾರಾಜರ ಹಾಗೂ ಅವರು ಉತ್ತಮ ಸ್ನೇಹವಿತ್ತು. ಆಗ ಇಬ್ಬರೂ ಪಂಢರಪುರದಲ್ಲಿದ್ದರು. ಶ್ರೀ ಮಹಾರಾಜರು ತಮ್ಮ ಆಯುಷ್ಯದ ಕೊನೆಯ ವರ್ಷ ಅಂದರೆ ಈಸ್ವಿಸನ್ 1913 ಡಿಸೆಂಬರ್ ಅರ್ಥಾತ್ 1913 ಮೇ ತಿಂಗಳಲ್ಲಿ ಪಂಢರಪುರಕ್ಕೆ ಹೋದಾಗ ವಲ್ಭನಕರರು ಸಹಜವಾಗಿ ಪಂಢರಪುರಕ್ಕೆ ಬಂದಿದ್ದರು. ಆಗ ಇಬ್ಬರೂ ಅಲ್ಲಿಯೇ ವಾಸ್ತವ್ಯ ಮಾಡಿದ್ದರು. ಆಷಾಢ ಏಕಾದಶಿಯಾದ ಮೇಲೆ ವಲ್ಭನಕರರ ಶಿಷ್ಯನೊಬ್ಬನು ಶ್ರೀ ಮಹಾರಾಜರ ದರ್ಶನಕ್ಕೆ ಬಂದನು. ಶ್ರೀ ಮಹಾರಾಜ ಭಗವಂತನ ಸಂಕಲ್ಪಕ್ಕನುಸಾರವಾಗಿ ಸತ್ಪುರುಷರ ಜೀವನದಲ್ಲಿ ಯಾವುದಾದರೊಂದು ಪ್ರಸಂಗ ಒದಗಿ ಬರುವುದಿದ್ದರೆ ಅದಕ್ಕೆ ಯಾವುದಾದರೊಂದು ನಿಮಿತ್ತ ಒದಗಿ ಅರ್ಥಾತ್ ಸಂಭವಿಸುತ್ತದೆ. ಅದರಂತೆ ಶ್ರೀ ವಲ್ಭನಕರರ ಶಿಷ್ಯನೊಬ್ಬನು ಶ್ರೀ ಮಹಾರಾಜರ ದರ್ಶನಕ್ಕೆ ಬಂದನು. ಶ್ರೀ ಮಹಾರಾಜರು ಸಹಜವಾಗಿ ಭಗವಂತನ ನಾಮಸ್ಮರಣೆ ಮಾಡುತ್ತಾ ಹೋಗಬೇಕು, ನಾಮದಲ್ಲಿ ಭಗವಂತನ ಸರ್ವಸ್ವ ಸಂಗ್ರಹಿತವಾಗಿರುತ್ತದೆ ಎಂದು ಅವನಿಗೆ ಹೇಳಿದರು. ಅವನು ತನ್ನ ಗುರುಗಳಿಗೆ ಈ ವಿಷಯವನ್ನು ತಿಳಿಸಿದನು. ಅದೇ ದಿವಸ ಸಾಯಂಕಾಲ ವಲ್ಭನಕರರು ಕೀರ್ತನೆ ಮಾಡಿ ನಾಮಕ್ಕಿಂತಲೂ ರೂಪವು ಶ್ರೇಷ್ಠವೆಂದು ಅನೇಕ ಶಾಸ್ತ್ರ ಪ್ರಮಾಣಗಳನ್ನು ಕೊಟ್ಟು ಬಹಳ ಸುಂದರವಾಗಿ ಪ್ರತಿಪಾದನೆ ಮಾಡಿದರು. ಅವರು ಕೂಡ ರೂಪವನ್ನೇ ಎತ್ತಿ ಹೇಳುವ ಅನೇಕ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿದವರಾದ್ದರಿಂದ ರೂಪದ ಶ್ರೇಷ್ಠತೆಯನ್ನು ಸಾಕಷ್ಟು ಶಾಸ್ತ್ರ ಪ್ರಮಾಣಗಳೊಂದಿಗೆ ಪ್ರತಿಪಾದನೆ ಮಾಡಿದರು. ಶ್ರೀ ಮಹಾರಾಜರಿಗೆ
ನಾಳೆ ತಾವು ಭಗವಂತನ ನಾಮವು ಶ್ರೇಷ್ಠವಿರುತ್ತದೆ ಎಂದು ಸಿದ್ಧ ಮಾಡಿ ತೋರಿಸಬೇಕೆಂಬ ಸಂದೇಶ ಕಳುಹಿಸಿದರು. ಮನುಷ್ಯನಿಗೆ ಯಾವುದಾದರೊಂದು ವಿಷಯದಲ್ಲಿ ಸ್ವಲ್ಪ ಆದರೂ ಜ್ಞಾನ ಅಥವಾ ಅನುಭವ ಅಥವಾ ತಿಳುವಳಿಕೆ ಉಂಟಾಯಿತೆಂದರೆ ಅದರೊಂದಿಗೆ ಸೂಕ್ಷ್ಮವಾಗಿ ಅವನ ಮನಸ್ಸಿನಲ್ಲಿ ಒಂದು ಅಭಿಮಾನವೂ ಕೂಡ ನಿರ್ಮಾಣವಾಗುವ ಸಂಭವವಿರುತ್ತದೆ. ಅದರಂತೆ ಒಲಹಣಕರರಿಗೆ ತಾವು ತಿಳಿದುಕೊಂಡ ಪ್ರಕಾರ ನಾಮಕ್ಕಿಂತಲೂ ರೂಪ ಶ್ರೇಷ್ಠವಿರುತ್ತದೆ ಎಂಬ ಬಗ್ಗೆ ಅವರಿಗೇನು ಅವರಿಗೆ ತಾವು ಅದರ ಬಗ್ಗೆ ಸಮಗ್ರವಾಗಿ ತಿಳಿದುಕೊಂಡಿರುತ್ತೇವೆಂಬ ಒಂದು ಸೂಕ್ಷ್ಮವಾದ ಅಭಿಮಾನವೂ ಕೂಡ ಇದ್ದದ್ದರಿಂದಾಗಿ ಅವರು ಶ್ರೀ ಮಹಾರಾಜರಿಗೆ ನಾಮವು ರೂಪಕ್ಕಿಂತಲೂ ಶ್ರೇಷ್ಠವಾಗಿರುತ್ತದೆಂಬುದನ್ನು ಸಿದ್ಧ ಮಾಡಿ ತೋರಿಸಿರಿ ಎಂಬ ಸಂದೇಶ ಕಳುಹಿಸಿದರು. ಅದಕ್ಕೆ ಶ್ರೀ ಮಹಾರಾಜರು ಅರ್ಥಾತ್ ಮಹಾರಾಜರ ಒಂದು ವಿನಯ ನಮ್ರತೆ ಅವರ ಒಂದು ಶಾಲಿನ್ಯತೆ ಇತ್ಯಾದಿಗಳನ್ನು ನೋಡಿದರೆ ನಿಜವಾಗಿಯೂ ಜ್ಞಾನಿಗಳಲ್ಲಿರಬೇಕಾದ ಲಕ್ಷಣಗಳು ವ್ಯಕ್ತವಾಗುತ್ತವೆಂದು ಅನಿಸುತ್ತದೆ. ನಾನೇನು ಶಾಸ್ತ್ರೀ ಅಥವಾ ಪಂಡಿತನಲ್ಲ, ಮಾನದೇಶದ ಒಬ್ಬ ಅಜ್ಞನಿದ್ದು ನನಗೆ ಶ್ರೀರಾಮನ ನಾಮ ಒಂದೇ ತಿಳಿದಿರುತ್ತದೆ. ತಾವೇ ಒಂದು ದಿವಸ ಸರ್ವ ಪರಿವಾರ ಕರೆದುಕೊಂಡು ಶ್ರೀರಾಮ ಮಂದಿರಕ್ಕೆ ಬರಬೇಕು. ತಾವು ತಮ್ಮ ವಿಚಾರಗಳನ್ನು ಹೇಳಬೇಕು, ನಾನು ನನ್ನ ವಿಚಾರಗಳನ್ನು ಹೇಳುತ್ತೇನೆ. ಅಂದರೆ ನಮ್ಮ ವಾದವು ತಾನಾಗಿಯೇ ನಿರ್ಣಯವಾಗುತ್ತದೆ ಎಂದು ಹೇಳಿ ಕಳುಹಿಸಿದರು. ಒಲವಣಕರರು ಈ ಅಭಿಪ್ರಾಯವನ್ನು ಒಪ್ಪಿಕೊಂಡರು. ಅವರು ಬರುವ ಮುನ್ನಾ ದಿವಸವೇ ಅಪ್ಪಾಸಾಹೇಬ್ ಬಡಗಾಂವಕರರು ಶ್ರೀ ಮಹಾರಾಜರಿಗೆ ಮರುದಿವಸ ಆಗಲಿರುವ ವಾದದ ನೆನಪು ಮಾಡಿಕೊಟ್ಟರು. ಆಗ ಶ್ರೀ ಮಹಾರಾಜರು, ಅಪ್ಪಾಸಾಹೇಬ್, ನಮಗೆ ಗಾಬರಿಯಾಗಬೇಕಾದ ಕಾರಣವೇನು? ನಾಮವು ಸ್ವತಃ ಸಿದ್ಧವಿರುತ್ತದೆ, ಅದರಲ್ಲಿ ಪ್ರತ್ಯಕ್ಷ ಭಗವಂತನ ಸತ್ಯವು ಜಾಗೃತವಾಗಿರುವುದರಿಂದ ಅದರ ಶ್ರೇಷ್ಠತ್ವವನ್ನು ಸಿದ್ಧಪಡಿಸಲು ಯಾವುದರ ಅವಶ್ಯಕತೆ ಇರುತ್ತದೆ? ನಾನು ನನ್ನ ಜೀವನದ ತುಂಬ ನಾಮಕ್ಕೆ ಅಂಟಿಕೊಂಡಿರುತ್ತೇನೆ, ವಲ್ಹಣಕರರ ಕೊರಳಲ್ಲಿ ಮಾಲೆ ಹಾಕಿದ ಮೇಲೆಯೇ ಪಂಢರಪುರ ಬಿಡುತ್ತೇನೆ ಅಂದರು. ಮರುದಿವಸ ಮಧ್ಯಾಹ್ನ 3 ಗಂಟೆಗೆ ಸತ್ಯವು ಸತ್ಯವೆಂದು ಪ್ರತಿಪಾದನೆ ಮಾಡುವ ತಕ್ಕಾಗಿ ಸತ್ಯದ ನಿಜವಾದ ಜ್ಞಾನವಿರುವವರಿಗೆ ಸಂಶಯದ ಪ್ರಶ್ನೆಯೇ ಬರುವುದಿಲ್ಲ. ಮರುದಿವಸ ಮಧ್ಯಾಹ್ನ 3 ಗಂಟೆಗೆ ವಲವಣಕರರು ಬಹಳಷ್ಟು ಜನರನ್ನು ಕರೆದುಕೊಂಡು ಶ್ರೀ ಮಹಾರಾಜರ ಕಡೆಗೆ ಬಂದರು. ಶ್ರೀ ಮಹಾರಾಜರು ಅವರ ಕೈ ಹಿಡಿದು ಅತ್ಯಂತ ಆದರದಿಂದ ತಮ್ಮ ಪಕ್ಕಕ್ಕೆ ಲೋಡಿಗೆ ಒರಗಿಸಿ ಕೂಡಿಸಿಕೊಂಡರು. ಇಬ್ಬರು ಉಚ್ಚಾಸನದ ಮೇಲೆ ಕುಳಿತಿದ್ದು ಎದುರಿಗೆ ಅನೇಕ ಜನ ಪಂಡಿತರು, ಅನೇಕ ಜನ ಶಾಸ್ತ್ರಿಗಳು, ಅದೇ ರೀತಿಯಾಗಿ ಅನೇಕ ಸಾಧುಸಂತರು, ಅದೇ ರೀತಿಯಾಗಿ ಉಪಾಸಕರು, ಸಾಧಕರು ಇತ್ಯಾದಿ ಅನೇಕರು, ಜಿಜ್ಞಾಸುಗಳು ಎಲ್ಲರೂ ಕುಳಿತಿದ್ದರು. ಪಂಢರಪುರದಲ್ಲಿಯ ಕೆಲವು ಶಾಸ್ತ್ರಿ ಹಾಗೆ ಪಂಡಿತರು ಕೂಡ ಆ ಸಭೆಯಲ್ಲಿ ಉಪಸ್ಥಿತರಿದ್ದರು. ಪ್ರಾರಂಭದಲ್ಲಿ ಸಭೆಯ ವಾತಾವರಣವು ಸ್ವಲ್ಪ ಸಂಶಯಗ್ರಸ್ತವಾಗಿತ್ತು. ಏಕೆಂದರೆ ವಲಹಣಕರರ ಕೀರ್ತನೆಯನ್ನು, ಪ್ರವಚನವನ್ನು ಅನೇಕ ಜನರು ಕೇಳಿದ್ದರಿಂದ ವಲಹಣಕರರು ಈ ವಿಷಯದಲ್ಲಿ ಅತ್ಯಂತ ನಿಷ್ಣಾತರಿರುವರೆಂಬ ಭಾವನೆಯಿಂದ ಮಹಾರಾಜರ ಬಗ್ಗೆ ಅಷ್ಟೊಂದು ಕಲ್ಪನೆ ಇಲ್ಲದೇ ಇರುವ ಜನರಿಗೆ ಮಹಾರಾಜರು ಅರ್ಥಾತ್ ಈ ಸಂವಾದದಲ್ಲಿ ಮಹಾರಾಜರು ತಮ್ಮ ವಿಷಯವನ್ನು ಪ್ರತಿಪಾದನೆ ಮಾಡುತ್ತಾರೆಯೋ ಅಥವಾ ಇಲ್ಲವೋ ಎಂಬ ಬಗ್ಗೆ ಅವರಿಗೆ ಸಂಶಯ ಉಂಟಾಗಿತ್ತು. ಏಕೆಂದರೆ ಎರಡೂ ಪಕ್ಷದ ಜನರಿಗೆ ಸಭೆಯ ಕೊನೆಯು ಹೇಗಾದೀತೆಂಬುದರ ನಿಶ್ಚಯವಿರಲಿಲ್ಲ. ಆದರೆ ಅದರೊಂದಿಗೆ ತಮ್ಮ ಪಕ್ಷವೇ ಸತ್ಯವೆಂದು ಸತ್ಯವಾಗಿ ನಿಶ್ಚಯವಾಗುತ್ತದೆಂದು ಪ್ರತಿಯೊಬ್ಬರಿಗೂ ಅನಿಸುತ್ತಿತ್ತು. ಶ್ರೀ ಮಹಾರಾಜರ ಬಗ್ಗೆ ನಿತಾಂತ ನಿಷ್ಠೆಯುಳ್ಳವರಿಗೆ ಶ್ರೀ ಮಹಾರಾಜರು ತಮ್ಮ ಆಯುಷ್ಯದ 69 ವರ್ಷಗಳನ್ನು ಕೇವಲ ಭಗವಂತನ ನಾಮಕ್ಕಾಗಿಯೇ ಅರ್ಥಾತ್ ಪರಿಶ್ರಮಿಸಿದ್ದರಷ್ಟೇ ಅಲ್ಲದೆ ಅದಕ್ಕಾಗಿ ತಮ್ಮ ಜೀವನವನ್ನೇ ಮುಡುಪಾಗಿತ್ತಂಥ ಶ್ರೀ ಮಹಾರಾಜರ ದಿವ್ಯ ಜ್ಞಾನ ಅನುಭವ, ಅವರ ಒಂದು ಅರ್ಥಾತ್ ಸದ್ಗುರು ಸೇವೆ, ಅವರ ತಪಶ್ಚರ್ಯ, ಅವರ ಇತ್ಯಾದಿಗಳನ್ನು ನೋಡಿದವರಿಗೆ ಶ್ರೀ ಮಹಾರಾಜರೇ ಈ ವಾದದಲ್ಲಿ ಜಯಿಸುವರೆಂಬ ಭಾವನೆ ಇರುತ್ತಿತ್ತು. ವಲಹಣಕರರ ಕೀರ್ತನ ಪ್ರವಚನಗಳನ್ನು ಕೇಳಿದವರಿಗೆ ವಲಹಣಕರರೇ ಜಯಿಸುತ್ತಾರೆಂಬ ಭಾವನೆಯಾಗುತ್ತಿತ್ತು. ಏನೇ ಆದರೂ ತಮ್ಮ ಗುರುಗಳಿಗೆ ಅಪಮಾನವಾಗಬಾರದೆಂದು ಪ್ರತಿಯೊಬ್ಬರ ಮನಃಪೂರ್ವಕ ಅಭಿಲಾಷೆಯಾಗಿತ್ತು. ಇದು ಸ್ವಾಭಾವಿಕವಾಗಿರುವಂಥದ್ದು. ಎಲ್ಲ ಜನರು ವ್ಯವಸ್ಥಿತವಾಗಿ ಕುಳಿತ ಮೇಲೆ
ಶ್ರೀ ಮಹಾರಾಜರೇ ಮೊದಲು ಮಾತನಾಡಲು ಪ್ರಾರಂಭಿಸಿದರು. ನನ್ನ ವಿನಂತಿಗೆ ಮನ್ನಣೆ ಕೊಟ್ಟು ತಾವು ತಮ್ಮ ಪರಿವಾರದೊಂದಿಗೆ ಇಲ್ಲಿ ಬಂದದ್ದಕ್ಕಾಗಿ ನನಗೆ ಬಹಳ ಆನಂದವಾಗಿರುತ್ತದೆ. ತಾವು ತಮ್ಮ ಅಭಿಪ್ರಾಯವನ್ನು ಅತ್ಯಂತ ನಿಸ್ಸಂಕೋಚವಾಗಿ ಪ್ರತಿಪಾದಿಸಬೇಕು. ಒಂದು ಕಡೆಗೆ ಅರ್ಥಾತ್ ಭಗವಂತನ ವಿಷಯವಾದ ಗಾಢವಾದ ಅನುಭವ, ಗಾಢವಾದ ಜ್ಞಾನ, ಅದೇ ರೀತಿಯಾಗಿ ಗಾಢವಾಗಿರ್ತಕ್ಕಂಥ ಒಂದು ಸತ್ಸಂಗದಿಂದ ಪ್ರಾಪ್ತವಾಗಿರೋ ದಿವ್ಯವಾದ ಭಾಷೆಯ ಕೌಶಲ್ಯ, ಪ್ರತಿಪಾದನೆಯ ಶೈಲಿ ಇತ್ಯಾದಿಗಳು ತುಂಬಿಕೊಂಡಿರುವಾಗ ಕೇವಲ ಶಾಸ್ತ್ರಜನಿತವಾದ ಜ್ಞಾನದಿಂದ ಭಗವಂತನ ವಾಸ್ತವಿಕವಾದ ಸ್ವರೂಪದ ಕಲ್ಪನೆ ಇಲ್ಲದರಿಂದ ಉಂಟಾಗಿರುವ ಅರ್ಥಾತ್ ಏನು ಅಂತಂದರೆ ಮನಸ್ಸಿನ ದ್ವಂದ್ವಗಳಿಂದ ಕೂಡಿಕೊಂಡಿರುವ ವಿಚಾರಗಳ ಒಂದು ಈ ಸಂವಾದದಲ್ಲಿ ಶ್ರೀ ಮಹಾರಾಜರ ವಿಚಾರವು ನಿಶ್ಚಿತವಾಗಿ ಪ್ರತಿಪಾದಿತವಾಗುವುದೆಂಬ ಮಾತಿನಲ್ಲಿ ಸಂಶಯವಿರಲಿಲ್ಲ. ಆದರೂ ಸಹಿತ ಶ್ರೀ ಮಹಾರಾಜರು ತಮ್ಮ ಸ್ವಭಾವಕ್ಕನುಸಾರವಾಗಿ ಅತ್ಯಂತ ನಯವಿನಯಗಳಿಂದ, ವಿನಯಶೀಲತೆಯಿಂದ, ಅರ್ಥಾತ್ ಅತ್ಯಂತ ನಮ್ರತೆಯಿಂದ ಅವರಿಗೆ ಯಾವ ರೀತಿಯಾಗಿ ಅವರನ್ನು ಸ್ವಾಗತಿಸಬೇಕು, ಅವರಿಗೆ ಮನ್ನಿಸಬೇಕೆಂಬುದನ್ನು ತಿಳಿದುಕೊಂಡು ಸಭೆಯಲ್ಲಿ ಆ ಒಂದು ವಿಚಾರವನ್ನು ಅವರಿಗೆ ಹೇಳುತ್ತಿರುವರು. ನನ್ನ ವಿನಂತಿಗೆ ಮನ್ನಣೆ ಕೊಟ್ಟು ತಾವು ತಮ್ಮ ಪರಿವಾರದೊಂದಿಗೆ ಇಲ್ಲಿ ಬಂದದ್ದಕ್ಕಾಗಿ ನನಗೆ ಬಹಳ ಆನಂದವಾಗಿರುತ್ತದೆ. ತಾವು ತಮ್ಮ ಅಭಿಪ್ರಾಯವನ್ನು ಅತ್ಯಂತ ನಿಸ್ಸಂಕೋಚವಾಗಿ ಪ್ರತಿಪಾದಿಸಬೇಕು, ಎಲ್ಲರೂ ಶಾಂತವಾಗಿ ಕೇಳಬೇಕು ಅಂದರು. ವಲುಹಣಕರರು ಕಣ್ಣು ಮುಚ್ಚಿ ನಮಸ್ಕರಿಸಿ ಸ್ಪಷ್ಟವಾಗಿ ಮಾತನಾಡಲು ಪ್ರಾರಂಭಿಸಿದರು ಅನ್ನುವ ಮುಂದಿನ ಸಂದರ್ಭವನ್ನು ಅವರು ಯಾವ ರೀತಿಯಾಗಿ ಅವರು ತಮ್ಮ ವಿಷಯವನ್ನು ಪ್ರತಿಪಾದನೆ ಮಾಡಿದರು ಮತ್ತು ಅದನ್ನು ಸದ್ಗುರು ಶ್ರೀ ಬ್ರಹ್ಮಚೈತನ್ಯ ಮಹಾರಾಜರು ಯಾವ ರೀತಿಯಾಗಿ ಅವರ ಮನಸ್ಸಿಗೆ ಸ್ವಲ್ಪವೂ ದುಃಖವಾಗದಂತೆ, ಅವರ ಮನಸ್ಸಿಗೆ ಪೆಟ್ಟು ಹತ್ತದಂತೆ, ಅವರಿಗೆ ಬೇಜಾರವಾಗದಂತೆ, ಬೇಸರವಾಗದಂತೆ, ಅವರು ಅದನ್ನು ಮನಃಪೂರ್ವಕ ಒಪ್ಪುವಂತೆ, ಅವರಿಗೆ ಅದರ ಬಗ್ಗೆ ಸಂಶಯ ಉಳಿಯದಂತೆ ಪ್ರತಿಪಾದನೆ ಮಾಡಿದರೆಂಬ ವಿಚಾರಗಳನ್ನು ನಾವು ಇನ್ನು ಮುಂದಿನ ಅಂದರೆ 10/6/2019 ದಿವಸದ 10:30 ರಾತ್ರಿ 10:30 ನಡೆಯುವ ಈ ದಿವ್ಯ ವಿಚಾರಗಳ ಮಾಲಿಕೆಯ ಸತ್ಸಂಗದ ಸಂದರ್ಭದಲ್ಲಿ ನಾವೆಲ್ಲರೂ ಈ ವಿಚಾರಗಳನ್ನು ಶಾಂತವಾಗಿ ಲಕ್ಷ್ಯಗೊಟ್ಟು ಶ್ರವಣ ಮಾಡಿ ನಾಮದ ಮಹಾನತೆ, ದಿವ್ಯತೆ, ಭವ್ಯತೆ, ಶ್ರೇಷ್ಠತೆ ಹಾಗೂ ಅದರ ಗಾಂಭೀರ್ಯ, ವಿಶಾಲತೆ ಎಷ್ಟಿರುತ್ತದೆ ಎಂಬುದನ್ನು ತಿಳಿದುಕೊಂಡು ನಾಮದ ನಿಷ್ಠೆಯನ್ನು ಇನ್ನಷ್ಟು ಹೆಚ್ಚಿಗೆ ಮಾಡಿಕೊಂಡು ನಾವೆಲ್ಲರೂ ಭಗವಂತನ ನಾಮಕ್ಕಾಗಿಯೇ ನಮ್ಮ ಜೀವನವನ್ನು ಸಮರ್ಪಣೆ ಮಾಡಿಕೊಂಡು ಅದರ ದಿವ್ಯವಾದ ಅನುಗ್ರಹದಿಂದ ನಾವು ನಮ್ಮ ಜೀವನದಲ್ಲಿ ಶಾಂತಿ ಸಮಾಧಾನಗಳನ್ನು ಪಡೆದುಕೊಳ್ಳಬೇಕೆಂಬುದೇ ನಮ್ಮ ಕಳಕಳಿಯ ಪ್ರಾರ್ಥನೆಯಾಗಿರುತ್ತದೆ. ನಾನು ಸದ್ಗುರು ಶ್ರೀ ಬ್ರಹ್ಮಚೈತನ್ಯ ಮಹಾರಾಜರ ಚರಣಾರವಿಂದಗಳಲ್ಲಿ ಪ್ರಾರ್ಥಿಸುವುದೇನೆಂದರೆ ಮಹಾರಾಜರು ನಮಗೂ ನಿಮಗೂ ಎಲ್ಲರಿಗೂ ಆಯುಷ್ಯ ಆರೋಗ್ಯ ಐಶ್ವರ್ಯವನ್ನಿತ್ತು ಅನುಗ್ರಹಿಸಲಿ. ಅದೇ ರೀತಿಯಾಗಿ ಮುಖ್ಯವಾಗಿ ನಮಗೆಲ್ಲರಿಗೂ ಭಗವಂತನಲ್ಲಿ ಭಕ್ತಿ, ನಾಮದಲ್ಲಿ ಪ್ರೇಮ ಹಾಗೂ ಸದ್ಗುರುಗಳಲ್ಲಿ ಅನನ್ಯವಾದ ನಿಷ್ಠೆಯನ್ನು ಕೊಡಲೆಂದು ಪ್ರಾರ್ಥಿಸುತ್ತೇನೆ. ಆದ್ದರಿಂದ ನಾವೆಲ್ಲರೂ ನಮ್ಮ ಆಯುಷ್ಯದುದ್ದಕ್ಕೂ ನಾವು ಪ್ರತಿ ದಿವಸ ಕನಿಷ್ಠ ಪಕ್ಷ 3,500 ಜಪ ಮಾಡಿ, ನಾಮಸ್ಮರಣೆ ಮಾಡಿ, ಸದ್ಗುರುಗಳ ಈ ದಿವ್ಯ ವಿಚಾರಗಳಿಂದ ಕೂಡಿರುವ, ದಿವ್ಯ ಅನುಭವದಿಂದ ಕೂಡಿರುವ ದಿವ್ಯವಾದ ಚರಿತ್ರೆ ಅರ್ಥಾತ್ ಆಧ್ಯಾತ್ಮಿಕ ಜೀವನದ ವಿಶ್ವಕೋಶದಂತಿರುವ ಈ ದಿವ್ಯವಾದ ಚರಿತ್ರೆಯನ್ನು ಪ್ರತಿ ದಿವಸ ಒಂದೆರಡು ಪುಟ ಓದಿ, ಅದೇ ರೀತಿಯಾಗಿ ಶ್ರೀ ಮಹಾರಾಜರ ಮುಖದಿಂದ ಬಂದ ಭಗವಂತನ ನಾಮದ ಮಹಾತ್ಮ್ಯವನ್ನು ಪ್ರತಿಪಾದಿಸುವ ದಿವ್ಯ ವಿಚಾರಗಳುಳ್ಳ ಪ್ರವಚನ ಪುಸ್ತಕದಲ್ಲಿಯ ಒಂದು ಪ್ರವಚನವನ್ನು ಓದಿ ನಾವು ನಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳೋಣ. ಅದಕ್ಕಾಗಿಯೇ ನಾವು ಪ್ರತಿಯೊಬ್ಬರಿಗೂ ಈ ಮಾಧ್ಯಮದ ಮೂಲಕ ಅಂದರೆ ಅರ್ಥಾತ್ ಏನು ಅಂದರೆ ಈ ಫೇಸ್ಬುಕ್ಕು ಇತ್ಯಾದಿಗಳ ಮೂಲಕವಾಗಿ ಸಂಕಲ್ಪ ಮಾಡಿಸುತ್ತಿರುವೆವು. ನಾವು ಸದ್ಗುರುಗಳ ಸಾನ್ನಿಧ್ಯದಲ್ಲಿ ಸಂಕಲ್ಪ ಮಾಡಿದರೆ ನಮ್ಮ ಸಂಕಲ್ಪವನ್ನು ನಿರಂತರವಾಗಿ ನಡೆಸಿಕೊಂಡು ಹೋಗುವ ಸಾಮರ್ಥ್ಯವನ್ನು, ಶಕ್ತಿಯನ್ನು, ಯುಕ್ತಿಯನ್ನು, ಭಕ್ತಿಯನ್ನು ಶ್ರೀ ಸದ್ಗುರುಗಳೇ ನಮಗೆ ಅನುಗ್ರಹಿಸಲೆಂದು ಪ್ರಾರ್ಥಿಸಿ ಇಂದಿನ ದಿವ್ಯ ವಿಚಾರ ಮಾಲಿಕೆಯನ್ನು, ಮಾಲಿಕೆಯ ಈ ಸತ್ಸಂಗದ ಪ್ರಸಂಗಗಳನ್ನು ಸದ್ಗುರುಗಳ ದಿವ್ಯ ಚರಣಾರವಿಂದಗಳಲ್ಲಿ ಸಮರ್ಪಣೆ ಮಾಡಿ
ನಾವೆಲ್ಲರೂ ಅವರ ಅನುಗ್ರಹಕ್ಕೆ ಪಾತ್ರರಾಗೋಣ ಎಂದು ಪ್ರಾರ್ಥಿಸಿ, ಜಾನಕಿ ಜೀವನ ಸ್ಮರಣ, ಜೈ ಜೈ ರಾಮ್.